Hello everyone, welcome back to my channel. So, ivattu nanu nanna curly hair routine na hege maintain madodu anta nimma munde share maadbeku ankondidini. And nan yav product na use maartini and hege maintain maadbeku frizziness illade dryness illade hege maintain maadbeku annodanna nan nimma munde share maadbeku ankondidini. So, let's get started. ನಾನಿಲ್ಲಿ 4 to 5 ಕ್ಲಿಪ್ಸ್ನ ತೊಗೊಂಡಿದ್ದೀನಿ ಬಿಕಾಸ್ ಹೇರ್ನ ಪಾರ್ಟಿಷನ್ ಮಾಡ್ಕೋಬೇಕಾಗತ್ತೆ. ಪಾರ್ಟಿಷನ್ ಮಾಡ್ಕೊಂಡ್ಮೇಲೆ ನೀವು ಕರ್ಲ್ನ ಶುರು ಮಾಡಬೇಕಾಗತ್ತೆ. ಸೊ ನಾನು ಈ 4 to 5 ಕ್ಲಿಪ್ಸ್ನ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಸಿಕ್ ಏನಾದರೂ ಕಟ್ಕೊಂಡಿದ್ರೆ ಆಬ್ವಿಯಸ್ಲಿ ಕರ್ಲಿ ಹೇರ್ ಇರೋರಿಗೆ ಗೊತ್ತಾಗತ್ತೆ ಪ್ರಾಬ್ಲಮ್ಸು, ತುಂಬ ಸಿಕ್ಕಾಗತ್ತೆ ಹೇರ್ಸು. ಸೊ ಅದು ಅದನ್ನು ನೀವು ಸಪ್ರೇಟ್ ಮಾಡಬೇಕು, ಸಿಕ್ಕನ್ನ ತೆಗಿಬೇಕು ಅಂತಂದರೆ ಈ ಕೂಮ್ನ ಯೂಸ್ ಮಾಡ್ತಿದ್ದೀನಿ. ಅದಾದಮೇಲೆ ಸಿಕ್ಕನ್ನ ಎಲ್ಲ ತೆಗೆದಾದ್ಮೇಲೆ ಹೇರ್ ಕರ್ಲಿಗೆ ಈ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ. ಇದು ಬಂದು GUBB. ಸೊ ಈ ಕಂಪನಿಯವ್ರದ್ದು ಈ ಬ್ರಷ್ನ ಯೂಸ್ ಮಾಡ್ತಿದ್ದೀನಿ ನಾನು. ಸೊ ಅದಾದಮೇಲೆ ದಿಸ್ ಇಸ್ ದ ಮೇನ್ ಪ್ರಾಡಕ್ಟ್ ಐ ಆಮ್ ಯೂಸಿಂಗ್. ದಿಸ್ ಇಸ್ ಕಾಂಟು ಶಿಯಾ ಬಟರ್ ಫಾರ್ ನ್ಯಾಚುರಲ್ ಹೇರ್ ಮಾಯಿಶ್ಚರೈಸಿಂಗ್ ಕರ್ಲ್ ಆಕ್ಟಿವೇಟರ್ ಕ್ರೀಮ್ ಅಂತ ಅಂದ್ಬಿಟ್ಟು. ಸೊ ಸೊ ಸೆಕೆಂಡ್ ಪಾರ್ಟಿಷನ್ನ ಓಪನ್ ಮಾಡಿ, ಆಲ್ರೆಡಿ ಆಗಿರೋದನ್ನ ಹಿಂದೆ ಹಾಕ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೂಡ ಮತ್ತೆ ಡಿವಿಷನ್ ಮಾಡಿ ಶಸ್ ಮುಂದೆ ಹಾಕ್ಕೊಳ್ಳಿ. ಇದಾಗಿದೆ. ಸೊ ಸೊ ಇದನ್ನು ನಾನು ಆ್ಯಕ್ಚುಲಿ ಈ ಕೂಮಲ್ಲಿ ಜಸ್ಟ್ ನಾನು ಈ ಥರ ಸಪ್ರೇಟ್ ಮಾಡಿದ್ರೂ, ಸಪ್ರೇಟ್ ಮಾಡಿ ಕ್ರಂಚ್ ಮಾಡಿದ್ರೂ ಕೂಡ ಕೂರುತ್ತೆ. ಬಟ್ ತುಂಬ ಕರ್ಲ್ ಬೇಕು ಅಂತ ಅಂದಾಗ ನಾನು ಈ ಥರ ಯೂಸ್ ಮಾಡ್ತೀನಿ. ಯೂಶ್ವಲಿ ನಾನು ಇದೇ ಥರನೇ ಮಾಡೋದು, ಬಿಕಾಸ್ ನಂಗೆ ತುಂಬ ಕರ್ಲ್ ಬೇಕಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಜಸ್ಟ್ ನಿಮಗೆ ಇಟ್ಸ್ ಓಕೆ, ನಾರ್ಮಲ್ ಕರ್ಲ್ ಬೇಕು ಆ ಥರ ಟೈಮಲ್ಲಿ ಜಸ್ಟ್ ಆ ಕ್ರೀಮನ್ನ ಅಪ್ಲೈ ಮಾಡಿ. ಜಸ್ಟ್ ನೀವು ಈ ಥರ ಜಸ್ಟ್ ಇದನ್ನು
ರಿಮೂವ್ ಮಾಡಿದಾಗ, ಸಿಕ್ಕನ್ನು ರಿಮೂವ್ ಮಾಡಿದಾಗ ಹೀಗೆ ಇಷ್ಟು ಕೂರುತ್ತಲ್ಲ, ಇಷ್ಟಕ್ಕೇ ನೀವು ಕ್ರಂಚ್ ಮಾಡಿದ್ರೂ ಕೂಡ ಸಾಕಾಗತ್ತೆ. ನಾಳೆ ನಾನು ಮಾರ್ನಿಂಗ್ ಶಿವಮೊಗ್ಗಕ್ಕೆ ಹೊರಟಿದ್ದೀನಿ, ಬಿಕಾಸ್ ನನ್ನ ಫ್ರೆಂಡ್ದು ಮದುವೆ ಇದೆ. ಸೊ ಹಾಗಾಗಿ ನಾನು ಶಿವಮೊಗ್ಗಕ್ಕೆ ಹೊರಟಿದ್ದೀನಿ. ಅದಕ್ಕೋಸ್ಕರ ಮಾರ್ನಿಂಗ್ ನನಗೆ ಆಗದಿರೋ ಕಾರಣ, ಮಾರ್ನಿಂಗ್ ಇವಾಗ ನಾನು 7:00 ಹೊರಟಿದ್ದೀನಿ, ಹಾಗಾಗಿ ನನಗೆ ಮಾರ್ನಿಂಗ್ ಖಂಡಿತ ಅದನ್ನೆಲ್ಲ ಮಾಡೋ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನೈಟ್ ಮಾಡ್ತಿದ್ದೀನಿ ಇದನ್ನು. ಅದಕ್ಕೆ ಮುಂಚೆ ಕೂಡ ಮಾಡೋಕ್ಕೆ ನನ್ನ ಹತ್ರ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನಾನು ನೈಟ್ ಮಾಡ್ತಾಯಿದ್ದೀನಿ. ಸೊ ಅದು ಡ್ರೈ ಆಗಲಿ ಅಂತ, ಡ್ರೈ ಆದಮೇಲೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ, ಸೊ ಡ್ರೈ ಆಗಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸೊ ಡ್ರೈ ಆದಮೇಲೆ ಮಾರ್ನಿಂಗ್ ನಿಮಗೆ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೇನೆ. ಜಸ್ಟ್ ಹ್ಯಾವ್ ಟು ರೋಲ್ 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 ಅಂಟಿಲ್, ಐ ಮೀನ್ ಇಟ್ಸ್ ಡಿಪೆಂಡ್ ಆನ್ ಯುವರ್ ಹೇರ್ ಲೆಂತ್. ಓಕೆ, ಈಗ ಇದನ್ನು ಹಿಂದೆ ಹಾಕಿ ಮೇಲಿರೋದನ್ನ. ಸೊ ಡಿವಿಷನ್ ಮಾಡ್ಕೊಂಡಿರೋ ಎಲ್ಲ ಹೇರ್ನು ಕರ್ಲ್ ಮಾಡ್ಕೊಡ್ತಿದ್ದೀನಿ, ಸ್ಕ್ರಂಚ್ ಮಾಡ್ಕೋತಾ ಇದ್ದೀನಿ. ಇದು ಖಾಲಿ ಆಗಿಬಿಡಿದೆ, ಆರ್ಡ್ರ್ ಮಾಡ್ಬೇಕು ಇನ್ನೊಂದು. ಚೂರಿದೆ, ಸ್ವಲ್ಪ ಇದೆ, ಫ್ಯೂ ಡ್ರಾಪ್ಸ್ ಇಷ್ಟು ಬೇಕಾಗತ್ತೆ. ನಾನಿಲ್ಲಿ ಬಯೋಲ್ಯಾಗ್ ಡೀಪ್ ಸ್ಮೂತಿಂಗ್ ಸೀರಮ್ನ ಯೂಸ್ ಮಾಡ್ತಿದ್ದೀನಿ. ಇದು ಸ್ಮೂತ್ ಮಾಡುತ್ತೆ ಹೇರ್ನ, ಮತ್ತು ಫ್ರಿಜ್ನೆಸ್ ಕಂಟ್ರೋಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಪ್ರಾಡಕ್ಟು. ನಿಮ್ಮ ಹತ್ರ ಯಾವ ಸಿರಮ್ ಇದೆಯೋ ನೀವು ಅದನ್ನು ಯೂಸ್ ಮಾಡ್ಬೋದು. ಈ ರೀತಿ ನಿಮಗೆ ಕರ್ಲ್ ಆಗಿರುತ್ತೆ, ಇದನ್ನು ಸಪ್ರೇಟ್ ಇವಾಗಲೇ ಮಾಡ್ಕೊಳ್ಬಾರ್ದು. ಸೊ ಇದನ್ನು ನೀವು ಹಾಗೇನೇ ಕ್ರಂಚ್ ಮಾಡಿಬಿಟ್ಟು ಬ್ಯಾಂಡ್ ಹಾಕಿ ಪೈನಾಪಲ್ ಬನ್ ಹಾಕಬೇಕಾಗತ್ತೆ. ಸೊ ನೋಡಿ, ಕೂದಲನ್ನೆಲ್ಲ ಫಾರ್ವರ್ಡ್ ಅಂದರೆ ಮುಂದೆ ಹಾಕಿಬಿಟ್ಟು ರಬ್ಬರ್ ಬ್ಯಾಂಡಲ್ಲಿ ನೀವು ಟೈ ಮಾಡಬೇಕಾಗತ್ತೆ. ತುಂಬ ಟೈಟ್ ಬೇಡ, ಸ್ವಲ್ಪ ಲೂಸಾಗೇ ನೀವು ಟೈ ಮಾಡಬೇಕಾಗತ್ತೆ. ಓ ಮೈ ಗಾಡ್, ಇಟ್ಸ್ 12:45 ಆಲ್ರೆಡಿ ಇನ್ ದ ನೈಟ್. ನನಗಂತೂ ತುಂಬ ನಿದ್ದೆ ಬರ್ತಾ ಇದೆ. ಸೊ ಇದು ಪೈನಾಪಲ್ ಬನ್ ಕಟ್ಟಿದ್ದೀನಿ, ತುಂಬ ತುಂಬ ಟೈಟ್ ಇಲ್ಲ, ಲೂಸೇ ಇದೆ. ಸೊ ಒಣಗಕ್ಕೆ ಬಿಡ್ತಾ ಇದ್ದೀನಿ. ಬೆಳಗ್ಗೆ ನಿಮ್ಮ ಮುಂದೆ ಹೇಗೆ ಕಾಣುತ್ತೆ, ಹೇಗಿದೆ ಲುಕ್ ಅಂತ ನಿಮಗೆ ತೋರಿಸ್ತೇನೆ, ಅಪ್ಡೇಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ bye-bye. You know just what you do to me. Play my emotions like a pair of puppet strings. ಈ ತರ ಸಿಂಗಲ್ ಇದ್ರೆ ಏನು ಡಿವೈಡ್ ಮಾಡೋದಕ್ಕೆ ಹೋಗ್ಬೇಡಿ, ಬಟ್ ಕೆಲವೊಂದೆಲ್ಲ ಸೀರೀಸ್, ಸೊ ಇದು 2-3 ಈ ತರ ಬಂಚ್ ಇರತ್ತೆ. ಸೊ ಇವಾಗ ನೀವು ಡಿವೈಡ್ ಮಾಡಬೇಕು. ಸ್ವಲ್ಪ ಡ್ರೈ ಆಗಿರತ್ತೆ, ಡ್ರೈ ಆದ್ಮೇಲೆ ನೀವು ಡಿವೈಡ್ ಮಾಡೋದ್ರಿಂದ ಹೆಲ್ಪ್ ಆಗತ್ತೆ. ಇಲ್ಲ ಅಂದ್ರೆ ಈ ತರ ಡಿವೈಡ್ ಮಾಡ್ತಾ ಬರಬೇಕು. ಇದು ಕೂಡ ಸ್ವಲ್ಪ ದಪ್ಪ ಇದೆ, ಸೊ ಹಾಗಾಗಿ ನಾನು 2 ಸ್ಪ್ಲಿಟ್ ಮಾಡ್ಕೋತಾ ಇದ್ದೀನಿ. ಸೊ ಇದಾಗಿತ್ತು ಇವತ್ತಿನ ಕರ್ಲಿ ಹೇರ್ ರೂಟೀನ್ ವಿಡಿಯೋ. ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.